ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜ ದಿ ಬೀಸ್ಟ್ ಚಾನಲ್. ಸೊ ಇವತ್ತು ಡೇ 5 ಆಫ್ ಅವರ್ ಟ್ರಾನ್ಸ್ಫಾರ್ಮೇಶನ್. ಸೊ ಇವತ್ತು ಒಂದು ಮಿನಿ ಬ್ಲಾಗ್ ಥರ ಮಾಡ್ತೀನಿ, ಇದನ್ನ ಶಾರ್ಟ್ ಬದಲು. ಏನಾದ್ರೆ ಗಾಯ್ಸ್, ನಿನ್ನೆ ಸ್ವಲ್ಪ ಚಿಳಿಜ್ವರ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿನ್ನೆ ಮಧ್ಯಾಹ್ನದಿಂದ. ಸೊ ಪ್ರಾಪರ್ ಡಯಟ್ ಮಾಡೋಕ್ಕಾಗಿಲ್ಲ, ಡಯಟ್ ಮಾಡೋಕ್ಕಾಗಿಲ್ಲ ಅಂದರೆ ತಿನ್ನೋದೇ ಕಮ್ಮಿ ಆಗೋಯ್ತು. ನಿನ್ನೆ ಕರೆಕ್ಟಾಗಿ ಜಾಸ್ತಿ ತಿಂದೇ ಇಲ್ಲ ನಾನು. ಸೊ ಎರಡೇ ಮೇಲೆ ತಿಂದಿದ್ದು. ಸೊ ಬೆಳಿಗ್ಗೆ ಕರೆಕ್ಟಾಗಿ ಡಯಟ್ ಮಾಡಿದ್ದೆ, ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗೋಯ್ತು, ಜಾಸ್ತಿ ಆಗೋಯ್ತು. ಸೊ ಮಾತ್ರೆ ಹಾಕೊಳಕ್ಕಂತ ಸ್ವಲ್ಪ ಚಪಾತಿ ರೈಸು ಅದೆಲ್ಲ ತಿಂದ್ಬಿಟ್ಟು ಮಾತ್ರೆ ಹಾಕೊಂಡು ಕೆಲಸ ಮಾಡಿದೆ. ಮಾಡಿ ಇವಾಗ ಮಲ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 12:30 to 1:00 ಆಗ್ತಾಯಿದೆ ಇವಾಗ. ಸೊ ನಾಷ್ಟಕ್ಕೆ ಅಪ್ಪ ಇಡ್ಲಿ ತಂದವ್ರು. ಇವತ್ತು ಡಯಟ್ ಎಲ್ಲ ಮಾಡಲ್ಲ, ಬಟ್ ಕಮ್ಮಿನೇ ತಿಂತೀರಿ ಗೈಸ್, ಜಾಸ್ತಿ ತಿನ್ನೋಕ್ಕಾಗಲ್ಲ ಹುಷಾರಿಲ್ದಿರೋವಾಗ. ಸೊ ಅದರಿಂದ ಇಡ್ಲಿ ಇಡ್ಲಿ ಇದೆ ಮನೆಯಲ್ಲಿ, ತಗೊಂಬಂದಿಕ್ಕಿದಾರಪ್ಪ. ಸೊ ಅದನ್ನು ತಿನ್ಕೊಂಡು ಮಾತ್ರ ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಇವತ್ತು ಬಂದು ನಮ್ಮದು ಆರ್ಮ್ಸ್ ಇದೆ, ಜಿಮ್ಮಿಗೆ ಮಿಸ್ ಮಾಡಿಲ್ಲ ನೆನ್ನೆನೋ. ನೆನ್ನೆ ಶಕ್ತಿನೇ ಇದ್ದಿಲ್ಲ ಗೈಸ್, ಎಷ್ಟು ಕಷ್ಟ ಬಿದ್ದೆ ಗೊತ್ತಾ ಶೋಲ್ಡರ್ಸ್ ಮಾಡೋಕ್ಕೆ. ಅಪ್ಪ ಕೈ ನೋವು ಬಂದ್ಬಿಡ್ತು. ಸೊ ನೆನ್ನೆ ಬೈ ಸರಿ ಶೋಲ್ಡರ್ಸ್ ಅದು ಇಡೀ ಕಷ್ಟ ಬಿದ್ದು ಮಾಡಿದೆ, ಸ್ವಲ್ಪನೇ ಮಾಡಿದೆ ನೆನ್ನೆ. ಇವತ್ತು ಆರ್ಮ್ಸ್ ಇದೆ. ಸೊ ಲಾಸ್ಟ್ ವೀಕು ಆರ್ಮ್ಸ್ ಮಿಸ್ ಆಗಿತ್ತು ಗೈಸ್, ಅದಕ್ಕೆ ಆರ್ಮ್ಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಹೋಗಿ ಇವತ್ತು, ಬಿಕಾಸ್ ನಾಳೆ ಹೋಗೋ ಡೌಟ್ ಇದೆ ನಾನು ಜಿಮ್ಮಿಗೆ ಸ್ವಲ್ಪ. ಸೊ ಇವತ್ತೇ ಆರ್ಮ್ಸ್ ಮಾಡ್ಕೊಂಬಿಡೋಣ ಅಂತ. ಸೊ ಆರ್ಮ್ಸ್ ಮಾಡಿಕೊಂಡು ಅದೇ ಆರ್ಮ್ಸ್ ಮಾಡಬೇಕು ಇವತ್ತು. ಸೊ ಫಸ್ಟ್ ಮೇಲೆ ಇಡ್ಲಿ ತೊಗೊಂಡು ಮಾತ್ರ ಹಾಕೊಂಡು ರೆಸ್ಟ್ ಮಾಡಬೇಕು ರೆಸ್ಟ್. ಸೊ ಗೈಸ್, ನನ್ನ ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ನನಗೆ ವೀಡಿಯೋ ಮಾಡ್ಕೊಂಡಲ್ಲ, ವೀಡಿಯೋ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಅಭ್ಯಜ ಅಂತರ ಅದು ಹುಷಾರಿಲ್ಲದ ಥರ ಫೀಲು. ಸೊ ಏನಂದರೆ, ಸೊ ನಾನು ಫಸ್ಟ್ ಮೀಲ್ ಅಂತ ಹೇಳಿದ್ನಲ್ಲ, ಸೊ ಇಡ್ಲಿ ತೊಗೊಂಡಿದ್ದೀನಿ. ಸೊ ಇದು ಬಂದು ನನ್ನ ಫಸ್ಟ್ ಮೀಲು, 2 ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ನಂದು ಏನಂದರೆ ಗೈಸ್, ಅದು ಕವರಲ್ಲಿ ಏನಿತ್ತು ಆ ಪೇಪರ್ ಇದು ಚಟ್ನಿ, ಅದು ಹಾಕೊಂಡು ನಾ ಫುಲ್ ಜಾಸ್ತಿ ಆಗೋಯ್ತು. ಬಟ್ ನನಗೆ ಇಡ್ಲಿಗೆ ಜಾಸ್ತಿ ಚಟ್ನಿ ಹಾಕೊಂಡು ತಿಂದೆ ರೂಢಿ ನನಗೆ. ಸೊ ಇನ್ನೊಂದೇನಂದರೆ, ನನಗೆ ಅದೇ ಹುಷಾರಿಲ್ಲ ಅಂತ ಅಂದಲ್ಲ, ಯಾವುದೋ ಹಳೆ ನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಈ ಹಿಪ್ಪ ಪೇಯ್ನು ಲಾಸ್ಟ್ ಟೈಮ್ 100 ಡೇಸ್ ಚಾಲೆಂಜ್ ಮಾಡಿದಾಗ ಪೇಯ್ನ್ ಬಂದಿತ್ತು ಅದು. ಮತ್ತು ನನಗೆ ಇಲ್ಲಿ ತೋರಿಸ್ತೀನಿ. ಸೊ ಈ ಬೆರಳು, ರೈಟಲ್ಲಿ ಈ ಬೆರಳು, ನಾನು ಟ್ರಿಪ್ಪಿಗೆ ಹೋದಾಗ ಒಂದು ಸತಿ ನನಗೆ ಅದು ಲೇಟ್ ಆಗಿತ್ತು. ಅದು ಒಂದು 2-3 ಇಯರ್ಸ್ ಆಯಿತು, ಅದು ಪೇಯ್ನೆಲ್ಲ ಹೊರಟೆ ಹೋಗ್ಬಿಟ್ಟಿದೆ. ಮತ್ತೆ ಸಡನ್ನಾಗಿ ನನಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಪೇಯ್ನು ಆ ಥರ. ಸೊ ಹಂಡೆಲ್ಲ ನೋಗೋಗ್ಬಿಟ್ಟಿದೆ ಗೈಸ್, ಸ್ವಲ್ಪ ಅದು ಮತ್ತು ಹೊಟ್ಟೆನೂ ಸ್ವಲ್ಪ ಸರಿ ಇಲ್ಲ. ಸೊ ಹೊಟ್ಟೆನೂ ಹೊಡ್ಸ್ಕೊಂಡಿದೆ. ಈ ಆವಾಗಲ್ಲಿ ಜಾಸ್ತಿ ಅಯ್ಯೋ ಅಯ್ಯೋ ಅಂದಂಗೆ ಇರ್ಬೋದೇನೋ ನಿಮಗೆ, ಬಟ್ ಅದು ಹೆಂಗಿದೆ ಹಂಗೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಮೀಲ್ ತೊಗೊಂಡು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ಉಪ್ಪೇ ಇಲ್ಲ ಗೈಸ್, ಆ ಥರ ಫೀಲ್ ಆಗ್ತಾ ಇದೆ. ಏನು ಚೆನ್ನಾಗೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನಾನು ಯಾವಾಗಲೂ ಫೇವ್ರೇಟ್ ಅಂಗಡಿಯಲ್ಲಿ ತಂದಿರೋದು. ಸೊ ಉಪ್ಪಿರೋ ಥರನೇ ಅನಿಸ್ತಿಲ್ಲ ಚಟ್ನಿಯಲ್ಲೆಲ್ಲ. ಮಲಗ್ಬಿಟ್ಟಿದ್ದೆ, ಪರವಾಗಿಲ್ಲ ಗೈಸ್. ಶಕೆ ನೋಡಿ ಗೈಸ್, ಈ ಥರ ಎಷ್ಟು ಚಳಿ ಹೊಡಿತಾ ಇದೆ. ಶಕೆ ನೋಡಿ, ಮೇ ಬಿ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇದೆ ಅಂತ ಅನ್ಸಿದ್ದಾರೆ. ಸೊ ಟೈ ಫೀಲ್ ಬನ್ನಿ. ಸೊ 4:45 ಆಗಿದೆ, 4:40 ಜಿಮ್ಗೆ ಹೋಗ್ತೀನಿ ಅಂತೀನ. ಸೊ ಇನ್ನೊಬ್ಬರ ಜೊತೆ ಟ್ರೈನ್ ಮಾಡ್ತೀನಿ, ಇಬ್ಬರು ಟ್ರೈನ್ ಮಾಡ್ತೀನಿ ಒಟ್ಟಿಗೆ ಇವಾಗ. ಸೊ ಬೇಗ ಬೇಗ ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಜಿಮ್ಗೆ ಹೋಗೋಣ. ರೆಡಿ, ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಆರ್ಮ್ಸು ಏನು ತಿಂದಿಲ್ಲ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ಯೂಶ್ವಲಿ ನಾನು ಏನೋ ಪ್ರೀವೋ ಕೊಟ್ಟಿದ್ದಾರೆ ತೊಗೊಂಡೋಗ್ತೀನಿ, ಬಟ್ ಇವತ್ತು ತಿನ್ನಕ್ಕೇನು ಇಲ್ಲ. ಏನಿಲ್ಲ ಅನ್ನೋದಕ್ಕಿಂತ ತಿನ್ನಕ್ಕೇನು ಆಗ್ತಾರ ನನಗೆ, ಏನಾದರೂ ಒಂದು ಬಾಳೆ ತೊಗೊತೀನಿ, ಇಲ್ಲಾಂದರೆ ಸೊ ಒಂದು ಬಾಳೆಹಣ್ಣು ತೊಗೊಂಡು ಹೋಗ್ತಾ ಬಾಳೆಹಣ್ಣು ತೊಗೊಂಡು ಜಿಮ್ಮಲ್ಲಿ ಹೋಗಿ ತಿನ್ಬಿಟ್ಟು ಒಂದು ಬ್ಲ್ಯಾಕ್ ಕಾಫಿ ಹಾಕೊಂಡು ಮಾಡ್ತೀನಿ. ಬಿಕಾಸ್ ನಿದ್ದೆಯಿಂದ ಇದ್ನಲ್ಲ, ನಿದ್ದೆನೇ ಇರುತ್ತಿನ ಅದಕ್ಕೆ. ಸೊ ಬ್ಲ್ಯಾಕ್ ಕಾಫಿ ನಾನು ತೊಗೊತೀನಿ ಜಿಮ್ಗೆ ಹೋಗಿ. ಬನ್ನಿ. ಸೊ ಗೈಸ್, ಬಾಳೆಹಣ್ಣು ಬಂದು ಸೊ ಪ್ರೋಟೀನ್ ಬಾರ್ ತೊಗೊಂಬಿಟ್ಟೆ, ಬೈ ಒನ್ ಗೆಟ್ ಒನ್ ಇತ್ತು. ಸೊ ಲಾಟ್ರಿ ಅಲ್ವಾ, 2 ತೊಗೊಂಡು ನನಗೆ ಮತ್ತು ಇನ್ನೊಬ್ಬರಿಗೆ ಜೊತೆಗೆ ಮಾಡ್ತೀನಿ ನಾನು ಅವ್ರಿಗೆ. ಸೊ ಇಬ್ಬರು ತಿನ್ಕೊಂಡು ಆರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಗೀತು ಆಮ್ಸು, ಬೈಸಿಪ್ಸ್ ಸೈಜಸ್ ಲಾಸ್ಟ್ ವೀಕ್ ಮಿಸ್ ಆಗಿತ್ತು, ಈ ವೀಕ್ ಮಸ್ತಾಗಿ ಆಗೋಯ್ತು. ಸೊ ಹೋಗಿ ಮನೆಗೆ ಬಜ್ಜಿ ಬೇಕಂತಾರೆ. ಸೊ ಬಜ್ಜಿ ತೊಗೊಂಡೋಗಿ ಒಂದು ಪ್ರೋಟೀನ್ ಶೇಕ್ ಹಾಕ್ಬೇಕು ಮನೆಗೆ ಹೋಗಿ. ಸೊ ವರ್ಕೌಟ್ ಆದಮೇಲೆ ಪ್ರೋಟೀನ್ ಹಾಕ್ತೀನಿ ನಾನು, ಬಿಕಾಸ್ ರಿಕವರಿಗೆ ಅದು ಹೆಲ್ಪ್ ಆಗುತ್ತಂತ. ಸೊ
ಸೊ ಬನ್ನಿ. ಗೈಸ್ ಮನೆಗೆ ಬಂದೆ, ಬಜ್ಜಿ ತಂದೆ, ನೋಡಿದ್ರೆ ಆಲ್ರೆಡಿ ವಡೆ ಬಂದಿದೆ ಇಲ್ಲಿ. ಸೊ ಹೋಪ್ಫುಲಿ ನಾನು ತಿನ್ನಲ್ಲ, ನೋಡೋಣ. ಬಟ್ ಇವಾಗ ಬೇಗ ಬೇಗ ಸ್ವಲ್ಪ ನಾನು ದಿನ ಸ್ನಾನ ಮಾಡ್ಬೇಕು ಜಿಮ್ಮಿಂದ ಬಂದಿದ್ದ ತಕ್ಷಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೆ. ಬಟ್ ಇವಾಗ ಆಗಲ್ಲ, ಲೇಟ್ ಆಗೋಯ್ತು. ಸೊ ಬಂದು ಇವಾಗ ಸ್ವಲ್ಪ ಒಂದು ಪ್ರೋಟೀನ್ ಶೇಕ್ ಹಾಕೊತೀನಿ, ಬನ್ನಿ ಪ್ರೋಟೀನ್ ಹಾಕೊಳ್ಳೋಣ. ನೋಡಿ ಗೈಸ್, ಬಂದರೆ ಸಾಕು, ಕಾಯ್ತಾ ಇರ್ತಾಳೆ ಬರೋದಕ್ಕೆ. ಸೊ ಒಂದು ಸ್ಕೂಪ್ ವೇ ಹಾಕೊಂಡಿದ್ದೀನಿ. ಸೊ ಒಂದು ಸ್ಕೂಪ್ ವೇ ಕುಡ್ದು ಸ್ವಲ್ಪ ಏನಾದ್ರು ತಿನ್ಬಿಟ್ಟು ಮಾತ್ರ ಹಾಕೊಂತೀನಿ. ಮತ್ತೆ ಮಾತ್ರ ಹಾಕೊಂಡು ರೆಸ್ಟ್ ಮಾಡಿ ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು. ಇವತ್ತು ಫ್ರೈಡೇ ಗೈಸ್, ಕೆಲಸ ಆಗ್ಬಿಟ್ರೆ 2 ದಿನ ರೆಸ್ಟ್ ಮಾಡ್ಬೋದು ಅಂತ ಒಂದು ಖುಷಿ. ಸೊ ಆಮೇಲೆ ತುಂಬ ಜನ ಡೌಟ್ ಇರುತ್ತೆ, ಆಫ್ ಮಾಡು ಮೀಟ್, ಸೌಂಡ್ ಕಮ್ಮಿ ಮಾಡಿ, ಟಿವಿದು ಮ್ಯೂಟ್ ಮಾಡು. ತುಂಬ ಜನ ಡೌಟ್ ಇರುತ್ತೆ ಕ್ರಿಯೇಟಿನ್ ಯಾವಾಗ ತೊಗೊಬೇಕು, ಇಲ್ಲ ಮಲ್ಟಿ ವಿಟಮಿನ್ ಫಿಶ್ ಆಯಿಲ್ ಎಲ್ಲ ಯಾವಾಗ ತೊಗೊಬೇಕಂತ. ನನಗೆ ಪರ್ಟಿಕ್ಯುಲರ್ ಟೈಮ್ ಅನ್ನೋದಿಲ್ಲ ಗೈಸ್, ಬಟ್ ಪೋಸ್ಟ್ ವರ್ಕೌಟ್ ಕ್ರಿಯೇಟಿನ್ ತೊಗೊತೀನಿ. ಇವತ್ತಿಂದ ಬೆಳಗ್ಗೆ ನಾನು ತೊಗೊಂಡಿಲ್ಲ ಕ್ರಿಯೇಟಿನ್ ಎಲ್ಲ. ಸೊ ಪೋಸ್ಟ್ ವರ್ಕೌಟ್ ಕ್ರಿಯೇಟಿನ್ ತೊಗೊತೀನಿ, ಆ್ಯಂಡ್ ಮಲ್ಟಿವಿಟಮಿನ್ಸ್ ಫಿಶ್ ಆಯಿಲನ್ನು ಸ್ವಲ್ಪ ತಾದ್ಮೇಲೆ ಆಮೇಲೆ ಹಾಕೊಂಡ್ಬಿಡ್ತೀನಿ. ಸೊ ಕುಡ್ದು ಸ್ವಲ್ಪ ಫ್ರೆಶಪ್ ಆಗಿ ಮಕಾಲ ತೊಳ್ಕೊಂಡು ಕೆಲಸ ಕೂತ್ಕೊಂಡು ಸಿಗ್ತೀನಿ ಬನ್ನಿ ಆಮೇಲೆ. ಸೊ ಗೈಸ್, ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಎರಡು ವಡೆ ತಿನ್ಬಿಟ್ಟೆ, ತಿಂದು ಮಾತ್ರ ಹಾಕೊಂಡೆ ಇವಾಗ, ಹಾಕೊಂಡು ಸ್ವಲ್ಪ ಏನೋ ಪಲಾವ್ ಮಾಡೋಕೆ ಹೇಳ್ತೀನಿ ಅಮ್ಮಗೆ. ಇಲ್ಲ ಪುಳಿಯೋಗರೆ ನನ್ನ ಫೇವ್ರೇಟು, ನನ್ನ ಕಂಫರ್ಟ್ ಫುಡ್ ಅಂತಾರಲ್ಲ. ಸೊ ಪುಳಿಯೋಗರೆ ತುಂಬ ಇಷ್ಟಪಡ್ತೀನಿ. ಸೊ ಇವಾಗ ಪುಳಿಯೋಗರೆ ಮಾಡಿಸ್ಕೊಂಡು ತಿಂದು ಅಷ್ಟೇ ಕೆಲಸ ಮಾಡಿ ಡೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗೈಸ್. ಒಂದು ಒಳ್ಳೆ ಒಳ್ಳೆ ಸ್ಪೆಷಲ್ ವ್ಲಾಗ್ಸು ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಮಾಡಬೇಕು, ಹೋಪ್ಫುಲ್ಲಿ ಮಾಡ್ತೀನಿ. ಸೊ ಸರಿ ಗೈಸ್, ಸಿ ಯು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್.